ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಕೂಡಲ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ದಿನಗಳ ನಂತರ ಈ ಒಂದು ಚಾನಲಲ್ಲಿ ಒಂದು ಟ್ರಾವೆಲ್ ವ್ಲಾಗ್ ಬರ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಕೂಡಲ ಸಂಗಮ ಒಂದು ಐತಿಹಾಸಿಕವಾದಂತಹ ಸ್ಥಳ ಅಂತಂದರೆ ತಪ್ಪಾಗಲಾರ್ದು. ಈ ಒಂದು ಸ್ಥಳ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಕೂಡಲ ಸಂಗಮ ಅಂದರೆ ಸಂಗಮ ಅಂತಂದರೆ ಅಲ್ಲಿ ನದಿಗಳು ಸಂಗಮವಾಗ್ತಾ ಇರೋ ಅಂದರೆ ಕೂಡೋ ಅಂತಹ ಒಂದು ಸ್ಥಳ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಇಲ್ಲಿಯೂ ಕೂಡ ಕೃಷ್ಣಾ ನದಿ, ಮಲಪ್ರಭಾ ನದಿ ಸಂಗಮವಾಗ್ತಾ ಇರೋದ್ರಿಂದ ಈ ಒಂದು ಸ್ಥಳಕ್ಕೆ ಕೂಡಲ ಸಂಗಮ ಅಂತ ಬಂದಿದೆ ಹೆಸರು. ಅದೇ ರೀತಿ ಇಲ್ಲಿ ಬಸವಣ್ಣನವರು ಐಕ್ಯವಾಗಿರುವಂತಹ ಸ್ಥಳ ಕೂಡ ಇದೆ, ಅವರ ಸಮಾಧಿ ಕೂಡ ಇದೆ. ಹಾಗಾಗಿ ಇದು ಬಹಳ ವಿಶೇಷವಾದಂತಹ ಒಂದು ಸ್ಥಳ ಅಂತಂದರೆ ತಪ್ಪಾಗಲಾರ್ದು. ಈ ಕೂಡಲ ಸಂಗಮ ದೇವಸ್ಥಾನದಲ್ಲಿ ಮೊದಲು ಸೋಮೇಶ್ವರ ಲಿಂಗದ ರೂಪದಲ್ಲಿರುವಂತಹ ಶಿವನನ್ನು ದರ್ಶನ ಮಾಡಿಕೊಂಡು ಆನಂತರ ಇವಾಗ ನಾವು ಬಸವಣ್ಣನವರು ಐಕ್ಯವಾಗಿರುವಂತಹ ಸ್ಥಳವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದ ಎದುರುಗಡೆನೆ ಈ ಒಂದು ಸಮಾಧಿ ನಿರ್ಮಾಣವನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿ, ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಮಾಡಿರೋರಿಗೆ ಒಂದು ಸಲಾಮ್ ಅಂತಲೇ ಹೇಳಬೇಕು. ಯಾಕಂದರೆ ನದಿಯ ಒಳಗಡೆ ಈ ರೀತಿಯಾದಂತಹ ಒಂದು ಸ್ಮಾರಕ ನಿಜವಾಗ್ಲೂ ಅಚ್ಚರಿಯನ್ನು ಮೂಡಿಸುತ್ತೆ. ನೋಡಿ, ನದಿಯ ಮಧ್ಯ ಈ ರೀತಿ ಒಂದು ಟವರ್ ರೀತಿ ನಿರ್ಮಾಣ ಮಾಡಿ ಆನಂತರ ಇಲ್ಲಿ ಕೆಳಗಡೆಗೆ ಹೋಗೋದಕ್ಕೆ ಮೆಟ್ಲುಗಳನ್ನು ಮಾಡಿದ್ದಾರೆ. ಈ ಮೆಟ್ಲುಗಳನ್ನು ನಾವು ಇಳ್ಕೊಂಡು ಪೂರ್ತಿ ಕೆಳಗಡೆ ಹೋದರೆ ಅಲ್ಲಿ ಬಸವಣ್ಣನವರು ಐಕ್ಯವಾಗಿರುವಂತಹ ಒಂದು ಸ್ಥಳ ಸಿಗುತ್ತೆ, ಅಂದರೆ ಸಮಾಧಿ ಸಿಗುತ್ತೆ. ನೋಡ್ತಾ ಇದ್ದೀರಲ್ವಾ, ಇದೇ ಬಸವಣ್ಣನವರು ಐಕ್ಯವಾಗಿರುವಂತಹ ಸ್ಥಳ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಸಮಾಧಿಯನ್ನು ಅಂತ. ಈ ಸಮಾಧಿಯನ್ನು ನದಿಯ ಒಳಗಡೆ ಈ ರೀತಿ ಟವರ್ ರೀತಿ ನಿರ್ಮಾಣ ಮಾಡಿರೋವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು ಕೃಷ್ಣ ಹಾಗೆ ಮಲಪ್ರಭಾ ನದಿ ಸಂಗಮವಾಗುವಂತಹ ಜಾಗ. ಈ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸುಮಾರು ಜನ ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ನಾವು ಕೂಡ ಈ ಪುಣ್ಯಕ್ಷೇತ್ರದ ಆ ತೀರ್ಥವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮುಂದಿನ ಸ್ಥಳಕ್ಕೆ ಹೊರಟ್ವಿ. ನಿಮಗೂ ಕೂಡ ಸಮಯ ಸಿಕ್ಕಿದಾಗ ಒಮ್ಮೆ ಆದರೂ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ. ಇಲ್ಲಿ ಒಂದು ಕಡೆ ನೀರಿನಲ್ಲಿ ಆಟ, ಇನ್ನೊಂದು ಕಡೆ ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಇವತ್ತಿನ ಈ ಕೂಡಲ ಸಂಗಮದ ವಿಡಿಯೋ ಏನಿದೆ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು.